ನಮಸ್ಕಾರ, ನನ್ನ ಹೆಸರು ವಿಶಾಲ್ ಅಂತ. ನಿಮಗೆ ಹೇಳ್ಕೊಡ್ತೀನಿ ಇವತ್ತು ನಮ್ಮ ವಿಡಿಯೋದಲ್ಲಿ ಡ್ರೀಮ್ ಲೆವೆನ್ ಯಾವ ಥರ ಆಡಬೇಕು, ಯಾವ ಥರ ವಿನ್ ಆಗಬೇಕು. ನಾನು ಎರಡು ವರ್ಷ ಆಡಿದ್ದು ಆಡ್ತಾ ಇದ್ದೀನಿ ಗೈಸ್. ನಾನು ಪ್ರೂಫ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಆಡಬೇಕು, ಯಾವ ಥರ ವಿನ್ ಆಗಬೇಕು, ಸ್ಪೆಷಲಿ T20. ಹಾಂ ಗೈಸ್, ನೋಡಿ ಇವಾಗ ಪ್ರೊಫೈಲ್ನಲ್ಲಿ ಹೋಗಿ ಟೀಮ್ ಯಾವ ಥರ ಆಡಬೇಕು, ಏನೇನು ಡೌಟ್ಸ್ ಇದೆ. ಇಲ್ಲಿ ನೋಡಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ, 1025 rupees ಗೈಸ್. ಇಲ್ಲಿ ಮೈ ಬ್ಯಾಲೆನ್ಸ್ ತೋರಿಸುತ್ತೆ, ಮೈ ಪ್ರೊಫೈಲ್ ಇದೆ, ಮೈ ಇನ್ಫಾರ್ಮೇಷನ್ ಸೆಟ್ಟಿಂಗ್ ಇದೆ ಗೈಸ್. ಇದನ್ನೆಲ್ಲ ನೀವು ಇದನ್ನು ಮಾಡಬೇಕು. ಪಾಯಿಂಟ್ ಸಿಸ್ಟಮ್ ಯಾವ ಥರ ಇರುತ್ತೆ ತೋರಿಸ್ತೀನಿ ಇವಾಗ ನೋಡಿ. ಸ್ಪೆಷಲಿ T20 ರನ್ನಲ್ಲಿ ನೋಡಿ 0.5 ಬೌಂಡ್ರಿ ಬೋನಸ್, 0.5 ಸಿಕ್ಸ್ ಬೋನಸ್, ಪ್ಲಸ್ 1 ಹಾಫ್ ಸೆಂಚುರಿ. ಮತ್ತು ಅಂದರೆ 50 ರನ್ ನೀವು ಹೊಡೆದ್ರೆ ಒಂದು ಬ್ಯಾಟ್ಸ್ಮನ್ನು ಅದರಲ್ಲಿ ಪ್ಲಸ್ 4 ಬೋನಸ್ ಸಿಗುತ್ತೆ. ಮತ್ತು ಆ ಬ್ಯಾಟ್ಸ್ಮನ್ ಸೆಂಚುರಿ ಹೊಡೆದ್ರೆ ಪ್ಲಸ್ 8 ಬೋನಸ್ ಸಿಗುತ್ತೆ, ಸ್ಪೆಷಲಿ T20 ಹೇಳ್ತಾ ಇದ್ದೀನಿ ನಾನು. ಮತ್ತು ಡಕ್ ಜೀರೋನಲ್ಲಿ ವಿಕೆಟ್ ಕೊಟ್ಟಿದ್ರೆ ಅವ್ರು -2 ಅಂದರೆ -2 ಬಂದಿರೋ ಪಾಯಿಂಟ್ -2 ಆಗಿಬಿಡುತ್ತೆ ಗೈಸ್. ಇವಾಗ ಬೌಲಿಂಗ್ನಲ್ಲಿ ನೋಡಿ ಏನು T20 ಅಂದರೆ ಸ್ಪೆಷಲಿಸ್ಟು. 4 ವಿಕೆಟ್ ತೊಗೊಂಡ್ರೆ ಅವರು ಪ್ಲಸ್ 4 ಬೋನಸ್ ಸಿಗುತ್ತೆ, 5 ವಿಕೆಟ್ ತೊಗೊಂಡ್ರೆ ಪ್ಲಸ್ 8 ಬೋನಸ್ ಸಿಗುತ್ತೆ. ಅಂದರೆ ಮೇಡನ್ ಓವರ್ ಮಾಡಿದ್ರೆ ಪ್ಲಸ್ 4 ಬೋನಸ್ ಸಿಗುತ್ತೆ. ಫೀಲ್ಡಿಂಗ್ನಲ್ಲೂ ಅದೇ ಥರ ರನ್ ಔಟು ಆ್ಯಂಡ್ ಸ್ಟಂಪ್ ಔಟು ಎಲ್ಲ ಇದೆ ನೋಡಿ ಇಲ್ಲಿ ಗೈಸ್, ನೋಡ್ಕೊಳ್ಳಿ ನೀವು. ಸ್ಟ್ರೈಕ್ ರೇಟ್ನಿಂದ ಚೆನ್ನಾಗಿ ಆಡಿದ್ರೆ ಪಾಯಿಂಟ್ನೂ ಸಿಗುತ್ತೆ. ಅದೇ ಥರ ಓಡಿಯಾದಲ್ಲೂ ಇದೆ, ಓಡಿಯಾನಲ್ಲೂ ಇದೆ, ಮತ್ತು ಟೆಸ್ಟ್ನಲ್ಲೂ ಇದೆ. ಇದೇ ಥರ ನೋಡಿ ಇಲ್ಲೆಲ್ಲ ಇದೆ ಸೆಟ್ಟಿಂಗ್ನಲ್ಲಿ ಗೈಸ್. ನಿಮ್ಗೆ ಹೇಳ್ಕೊಡ್ತೀನಿ, ವಿಡಿಯೋ ತುಂಬ ಇದಾಗಿಬಿಡುತ್ತೆ. ಮತ್ತು ಬೇಗ ಬೇಗ ಹೇಳ್ಕೊಡ್ತೀನಿ ನೋಡಿ, ಯಾವ ಥರ ಆಡಬೇಕು, ಯಾವ ಥರ ವಿನ್ ಆಗಬೇಕು ಅದನ್ನು ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಎಕ್ಸಾಂಪಲ್ ಆಗಿ ನೋಡಿ, ಇವಾಗ ಮುಂಬೈ ವರ್ಸಸ್ ಕಿಂಗ್ಸ್ ಇಲೆವೆನ್ ಮ್ಯಾಚ್ ತೊಗೊಳ್ಳಿ. ಇವಾಗ ಯಾವ ಥರ ಆಡಬೇಕು T20 ಸ್ಪೆಷಲ್ ಆಗಿ ಹೇಳ್ತಾ ಇರೋದನ್ನ T20. ಹಾಂ, ಇವಾಗ ಟೀಮ್ ಯಾವ ಥರ ಕ್ರಿಯೇಟ್ ಮಾಡಬೇಕು, ಯಾವ ಥರ ವಿನ್ ಆಗಬೇಕು. ಇವಾಗ ನಾನು ಯಾವಾಗಲೂ ಆಡ್ತಾ ಇರ್ತೀನಿ, ಯಾವಾಗ ನೋಡಿದ್ರು ಅಪೋಸಿಟ್ ಅಂದರೆ ಇಬ್ಬರಲ್ಲೇ ಆಡೋದು, ನಾನು ಮತ್ತು ನನ್ನ ಎದುರುಗಡೆ ಇರೋರೊಬ್ಬರು. ಅಂದರೆ ಅದರಲ್ಲಿ ಯಾರಾದರೂ ಗೊತ್ತಾಗಲ್ಲಲ್ಲ, ಇಬ್ಬರಲ್ಲೇ ಆಡಿ ಗೈಸ್. ಯಾವಾಗಲೂ ನನ್ನ ಪ್ರಕಾರ ನಾನು ಅದರಲ್ಲೇ ವಿನ್ ಆಗ್ತೀನಿ ಜಾಸ್ತಿ. ಕ್ರಿಯೇಟ್ ಮಾಡಿನ ಟೀಮು ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ ಆಗಿ ಯಾವ ಥರ ಟೀಮ್ ಕ್ರಿಯೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಯಾವಾಗಲೂ ಫಸ್ಟ್ ನೋಡಿ ಕೇಳ್ಕೊಳ್ಳಿ, ವಿಕೆಟ್ ಕೀಪರು ಯಾವಾಗಲೂ 1, 2, 3 ಬಂದರೆ ತೊಗೊಂಡ್ಬಿಡ್ಬೇಕು ಗೈಸ್. ಮತ್ತು ಅಂದರೆ ಇವಾಗ ಎಕ್ಸಾಂಪಲ್ ಆಗಿ ತೊಗೊಳ್ಳಿ, ಧೋನಿ ಯಾವಾಗಲೂ ಒಂದು 3 ವಿಕೆಟ್ ಆದಮೇಲೆ ಬಂದುಬಿಡೋದು. ಅಷ್ಟೊತ್ತರಲ್ಲೂ ಬರೋವರೆಗೂ ಓವರ್ಸ್ ಕಡಿಮೆ ಇರುತ್ತೆ, ಮತ್ತು ಜಾಸ್ತಿ ಸ್ಟ್ರೈಕ್ ರೇಟ್ನಿಂದ ಆಡಲಿಲ್ಲ ಅಂದರೆ ಪಾಯಿಂಟ್ಸ್ ಕಡಿಮೆ ಬರುತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತೀನಂದರೆ, ಇವಾಗ ನಮ್ಮ ನೋಡಿ ಪಂಜಾಬ್ನಲ್ಲಿ ಲೋಕೇಶ್ ರಾಹುಲ್ ಯಾವಾಗಲೂ ಓಪ್ನರ್ ಬರುತ್ತೆ, ಅವ್ರು ಡಿಕಾಕ್ನು ಓಪ್ನಿಂಗೆ ಬರುತ್ತಾರೆ. ಇವಾಗ ನಾನು ಏನು ಮಾಡ್ತೀನಂದರೆ, ಅವರಿಬ್ಬರು 3-4 ಮ್ಯಾಚ್ ಆಡಿದ್ರೆ ಅದರಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಅದು ತಿಳ್ಕೊಳ್ಳಿ ಫಸ್ಟು. ಲೋಕೇಶ್ ರಾಹುಲು 3 ಮ್ಯಾಚ್ ಆಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ಡಿಕಾಕ್ನು ಚೆನ್ನಾಗಿ ಆಡಿದ್ದಾರೆ, ಬಟ್ ಅಷ್ಟೇನು ಎಫೆಕ್ಟ್ ಆಗಿಲ್ಲ ಆಡಿಲ್ಲ. ಲೋಕೇಶ್ ರಾಹುಲ್ ಚೆನ್ನಾಗಿ ಆಡಿದ್ದಾರೆ, ಲೋಕೇಶ್ ರಾಹುಲು ತೊಗೋತೀನಿ. ಇವಾಗ ಬ್ಯಾಟ್ಸ್ಮನ್ ಹೆಂಗೆ ತೊಗೋಬೇಕಂದ್ರೆ ಗೈಸ್, 1, 2, 3 ಬ್ಯಾಟ್ಸ್ಮನ್ ಓಪ್ನಿಂಗ್ ಬ್ಯಾಟ್ಸ್ಮನ್ ತೊಗೊಳ್ಳಿ ಗೈಸ್. ಯಾಕಂದರೆ ನೀವು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ತೊಗೊಂಡಿರೋದು ಕಷ್ಟ, ಅವ್ರು ಆಡೋದನ್ನೂ ಡೌಟು. ಒಂದು ವೇಳೆ ಓಪ್ನಿಂಗ್ ಬ್ಯಾಟ್ಮನ್ 10 ಓವರ್ 12 ಓವರ್ ಆಡಿದ್ಮೇಲೆ ಅವ್ರು ಬಂದಮೇಲೆ ರನ್ ಹೊಡೆಯೋಕ್ಕಾಗಲ್ಲ, ಜಾಸ್ತಿ ಔಟ್ ಆಗಿಬಿಡ್ಬೋದು. ಅದಕ್ಕೆ ಹೇಳೋದು T20 ಮೊದಲು 6 ಓವರ್ ಆಡೋದೇ ಇಂಪಾರ್ಟೆಂಟ್, ಅದಕ್ಕೆ ಓಪ್ನಿಂಗ್ ಬ್ಯಾಟ್ಸ್ಮನ್ ಟ್ರೈ ಮಾಡಿ ತೊಗೊಳೋಕ್ಕೆ ಜಾಸ್ತಿ. ಇಲ್ಲಿ ನೋಡಿ ನಾನು ಗೇಲ್ ತೊಗೊಂಡಿನಿ, ಮಯಾಂಕ್ ಅಗರ್ವಾಲ್, ಸೂರ್ಯ ಕುಮಾರ್ ಯಾದವ್, ಸರ್ಫರಾಜ್ ಖಾನ್, ರೋಹಿತ್ ಶರ್ಮಾ ತೊಗೊಂಡಿಲ್ಲ, ರೀಸನ್ ಒಂದೇ, ಅವ್ರು ಯಾಕೆ ಚೆನ್ನಾಗಿ ಆಡ್ತಿಲ್ಲ. ಚೆನ್ನಾಗಿ ಆಡ್ತಿಲ್ಲ ಅಂದರೆ ತೊಗೊಳೋಕೆ ಹೋಗಬೇಡಿ, ಡಿಪೆಂಡ್ ಇಕ್ಕಬೇಡಿ. ಯಾರು ಫಾರ್ಮ್ನಲ್ಲಿದ್ದಾರೆ ಅವರಿಗಷ್ಟೇ ತೊಗೊಳ್ಳಿ. ಓಕೆ ಗೈಸ್, ಆಲ್ರೌಂಡರ್ ನೋಡಿ. ಮತ್ತು T20 ಯಾವಾಗಲೂ ಆಲ್ರೌಂಡರ್ ಮಾತ್ರ ತುಂಬ ಇಂಪಾರ್ಟೆಂಟು. ಯಾಕಂದರೆ ಅವ್ರು ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ, ಅದಕ್ಕೆ ಹೇಳೋದು ಅವ್ರು. ಒಂದು ವೇಳೆ ಬ್ಯಾಟಿಂಗ್ನಲ್ಲಿ ಫೇಲ್ ಆದರೆ ಬೌಲಿಂಗ್ನಲ್ಲಿ ವಿಕೆಟ್ ತೆಗಿಬೋದು, ಬೌಲಿಂಗ್ನಲ್ಲಿ ವಿಕೆಟ್ ತೆಗ್ದಿಲ್ಲ ಅಂದರೆ ಒಂದು ವೇಳೆ ಅವ್ರು ಬ್ಯಾಟಿಂಗ್ ಬಂದರೆ ಬ್ಯಾಟಿಂಗ್ನಲ್ಲೂ ರನ್ ಮಾಡ್ಬೋದು. ಅದಕ್ಕೆ ಹೇಳೋದು T20 ಆಲ್ರೌಂಡರ್ ಜಾಸ್ತಿ ತೊಗೊಳ್ಬೇಕು. ಅದಕ್ಕೆ ನಾನು ಏನು ಮಾಡಿನಿ ಅಂದರೆ, ಬ್ಯಾಟ್ಸ್ಮನ್ 4 ತೊಗೊಂಡಿನಿ, ಆಲ್ರೌಂಡರ್ 3 ಜನಕ್ಕೆ ತೊಗೊಂಡಿನಿ. ಬೌಲಿಂಗ್ನಲ್ಲಿ 3 ಜನಕ್ಕೆ ಆಲ್ರೌಂಡರ್ ನೋಡಿ, ಹಾರ್ದಿಕ್ ಪಾಂಡೆ ಆಡ್ತಾರೆ ಚೆನ್ನಾಗಿ, ಸ್ಯಾಮ್ ಕಿರಣ್ ಬೌಲಿಂಗು, ಅವ್ರು ಕುರ್ನಲ್ ಪಾಂಡೆ ಬ್ಯಾಟಿಂಗು ಬೌಲಿಂಗ್ನು ಮಾಡ್ತಾರೆ ಇವರು. ಬೌಲಿಂಗ್ನಲ್ಲಿ ನೋಡಿ, ಬೌಲಿಂಗ್ ಯಾವ ಥರ ತೊಗೋಬೇಕಂದ್ರೆ, ಇವಾಗ ನೋಡಿ ಬುಮ್ರಾ 6 ಓವರ್ ಪವರ್ ಪ್ಲೇಯಲ್ಲಿ 1 ಓವರ್ ಆದರೂ ಹಾಕಿ ಹಾಕ್ತಾರೆ ಅವರು ಯಾವಾಗಲೂ. ಅಲ್ಲಿ ವಿಕೆಟ್ ಬಂದರೂ ಬರ್ಬೋದು, ಒಂದು ವೇಳೆ ಬರಲಿಲ್ಲ ಅಂದರೆ ಡೆತ್ ಓವರ್ ಸ್ಪೆಷಲಿಸ್ಟ್ ಇದ್ದೇ ಇದ್ದಾರೆ ಅವ್ರು, ಹೆಂಗೂ ಅಲ್ಲಿ ಬಂದೇ ಬರುತ್ತೆ ವಿಕೆಟ್. ಆ ಥರ ತೊಗೊಳ್ಳಿ, ಮಿಡಲ್ ಆರ್ಡರ್ ಸ್ಪಿನ್ನರ್ಸಿಗೂ ತೊಗೋಬೋದು, ನಾನು ತೊಗೊಂಡಿನಿ ಸ್ಪಿನ್ನರ್ಸಿಗೆ ಅವ್ರು ಮಿಡಲ್ ಆರ್ಡರ್ನಲ್ಲಿ. ಬೌಲಿಂಗ್ ಮಾತ್ರ ಪವರ್ ಪ್ಲೇ ಪ್ಲಸ್ ಡೆತ್ ಓವರ್ ಸ್ಪೆಷಲಿಸ್ಟ್, ಅವರಿಗಷ್ಟೇ ತೊಗೊಳ್ಳಿ ಗೈಸ್. 11th ಓವರು 12th ಓವರು 13th ಓವರ್ ಅವರಿಗೆಲ್ಲ ಹಾಕೋರು ಬೌಲಿಂಗ್ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರು ಯಾವಾಗಾದರೂ ಒಂದು ವಿಕೆಟ್ ತೊಗೋಬೋದು. ಬಟ್ ಡೆತ್ ಓವರು ಬಟ್ ಪವರ್ ಪ್ಲೇ ಯಾರು ಬೌಲಿಂಗ್ ಮಾಡ್ತಾರೋ ಅವ್ರಿಗೆ ಮಾತ್ರ ತೊಗೊಳ್ಳಿ ಗೈಸ್, ಯಾಕಂದರೆ ಅವರು ವಿಕೆಟ್ ತೆಗೆದೇ ತೆಗಿತಾರೆ. ಇಲ್ಲಿ ನೋಡಿ ಇವ ನಾನು ಡೆತ್ ಓವರ್ ಸ್ಪೆಷಲಿಸ್ಟ್ ಬುಮ್ರಾ ತೊಗೊಂಡಿನಿ, ಪವರ್ ಪ್ಲೇ ಸ್ಪೆಷಲಿಸ್ಟ್ ಮೊಹಮ್ಮದ್ ಶಮಿ, ಡೆತ್ ಓವರ್ ಸ್ಪೆಷಲಿಸ್ಟ್ ಇದ್ದಾರೆ ಮೊಹಮ್ಮದ್ ಶಮಿ. ಮತ್ತು ಇಲ್ಲಿ ನೋಡಿ ಇವ್ರು ನೋಡಿ ಜೋಸೆಫ್, ಇವರು ಲಾಸ್ಟ್ ಮ್ಯಾಚ್ ಆಡಿದ್ರು, ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ಇವ್ರು ಚೆನ್ನಾಗಿ ಆಡ್ತಾಯಿದ್ದಾರೆ 6 ವಿಕೆಟ್ಸ್. ಮತ್ತು ನೀವು ಏನು ಮಾಡಬೇಕಂದ್ರೆ, ಸ್ಪೆಷಲಿ IPLನಲ್ಲಿ
ಇಂಡಿಯನ್ ಬೌಲರ್ಸೇ ನೋಡೋಕೆ ಹೋಗಬೇಡಿ, ಔಟ್ಸೈಡ್ ಬೌಲರ್ಸ್ ಅವ್ರು ಯಾವ ಥರ ಆಡ್ತಾರೆ, ಬಿ ಬಿ ಎಲ್ಲು, ಪಿ ಎಸ್ ಎಲ್ಲು, ತುಂಬ ಜನ ತುಂಬ ಲೀಗ್ಸ್ ಆಡ್ತಾರಲ್ಲ, ಅಫ್ಘಾನಿಸ್ತಾನ್ ಲೀಗ್ಸ್ ಎಲ್ಲ ಲೀಗ್ಸ್ ಇದೆ ಗೈಸ್, ಅವ್ರು ಅಲ್ಲಿ ಯಾವ ಥರ ಪ್ರಫಾರ್ಮೆನ್ಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಪ್ ಅಂತ ತೊಗೊಳ್ಳಿ ನೀವು. ತಿಳಿದಿಲ್ಲ ಗೈಸ್, ಸೇವ್ ಟೀಮ್ ಮಾಡ್ತೀನಿ ನೋಡಿ ಇವಾಗ ನಾನು, ಒಂದು ನಿಮಿಷ, ಏನೋ ಆಯಿತು ಇಲ್ಲಿ. ಸೇವ್ ಟೀಮ್ ಮಾಡಿ ಸೇವ್ ಟೀಮ್ ಕ್ಯಾಪ್ಟನ್ ನೋಡಿ, ಕ್ಯಾಪ್ಟನ್ ಏನಿಗೆ ಮಾಡೋಕ್ಕೆ, ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ಟೇ ಇಂಪಾರ್ಟೆಂಟ್. ನಿಮ್ಮ ಟೀಮ್ ಮಾಡಿರ್ತೀರ ಎಲ್ಲ, ಬಟ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಡಲಿಲ್ಲ ಅಂದರೆ ನೀವು ಗೆದೋಕ್ಕೆ ಚಾನ್ಸೇ ಇಲ್ಲ ಗೈಸ್. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಕರೆಕ್ಟಾಗಿ ಮಾಡಬೇಕು ಯಾವಾಗಲೂ. ನಾನು ನೋಡಿ ಕ್ಯಾಪ್ಟನ್ ಯಾರಿಗೆ ಮಾಡ್ತೀನಂದ್ರೆ ಅಗರ್ವಾಲ್, ಅವ್ರು ಹೆಂಗೂ ಥರ್ಡ್ ಬ್ಯಾಟ್ಸ್ಮನಾಗಿ ಬರ್ತಾರೆ ಅಂದರೆ ಒಂದು ವಿಕೆಟ್ ಹೋದ್ಮೇಲೆ ಬಂದೇ ಬರ್ತಾರೆ. ಗೇಲ್ ನೋಡಿ, ಗೇಲ್ ಅವರು ಯಾವಾಗ ಹೊಡಿತಾರೋ ಯಾವಾಗೆಲ್ಲ ಗೊತ್ತಿಲ್ಲ, ಬಟ್ ಅವ್ರಿಗೆ ವೈಸ್ ಕ್ಯಾಪ್ಟನ್ ಮಾಡಿಡಿ, ಕ್ಯಾಪ್ಟನ್ ಮಾಡೋಕ್ಕೆ ಹೋಗ್ಬಿಟ್ಟು ವೈಸ್ ಕ್ಯಾಪ್ಟನ್ ಮಾಡಿ, ಯಾಕಂದರೆ ಅವ್ರು ಹೊಡೆದ್ರೆ ವಿನ್ ಆಗಿಬಿಡ್ತಾರೆ. ನೀವು ಅದಕ್ಕೆ ಹೇಳೋದು ವೈಸ್ ಕ್ಯಾಪ್ಟನ್ ಮಾತ್ರ ಗೇಲ್ ಮಾಡಿ, ಕ್ಯಾಪ್ಟನ್ ಮಾಡೋಕ್ಕೆ ಹೋಗ್ಬೇಡಿ. ಠೀಕ್, ಕ್ಯಾಪ್ಟನ್ ಯಾರಿಗೆ ಮಾಡಬೇಕಂದ್ರೆ 100% ಶೋರ್ ಕನ್ಸಿಸ್ಟೆಂಟಾಗಿ ಬ್ಯಾಟಿಂಗ್ ಮಾಡಿದ್ರೆ ಅವರಿಗಷ್ಟೇ ಕ್ಯಾಪ್ಟನ್ ಮಾಡಿ, ಸೇವ್ ಟೀಮ್ ಮಾಡಿ. ಈ ಥರ ಟೀಮ್ ಕ್ರಿಯೇಟ್ ಆಗುತ್ತೆ ಗೈಸ್. ಇವಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿದೆ ನೋಡಿ 49, 34, ಇವಾಗ ನಿಮ್ಗೆ ಹಾಕಬೇಕಂದ್ರೆ ಹಾಕಬೇಕು. ಬಟ್ ನಾನು ಹೇಳಿರೋ ಟೀಮು 49, 34 ರುಪೀಸ್ನಲ್ಲಿ ಹಾಕೋ ಟೀಮ್ ಹೇಳಿಲ್ಲ ಗೈಸ್. ನಾನು ಏನು ಹೇಳಿನಂದರೆ ಹೆಡ್ ಟು ಹೆಡ್ ಅದರಲ್ಲಷ್ಟೇ ಆಡಿದ್ರೆ ವಿನ್ ಆಗ್ತೀರ ನೀವು, ಮಿಕ್ಕಿದೆಲ್ಲ ಅದರಲ್ಲಿ ಆಡಿದ್ರೆ ವಿನ್ ಆಗೋಲ್ಲ. ನೋಡಿ ಇವಾಗ ನಾನು ಎಕ್ಸಾಂಪಲಾಗಿ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಇವಾಗ ಇಲ್ಲಿ ನೋಡಿ, ಟೂ ಸ್ಪಾಟ್ಸ್ ಲೆಫ್ಟ್ಸ್ ಇದ್ದಾರೆ, ಇದರಲ್ಲಿ ಅಷ್ಟೇ ಆಡಿ ನೀವು. ನಾ ಹೇಳಿರೋ ಟೀಮ್ ಹೆಡ್ ಟು ಹೆಡ್ ಬರ್ದಿದ್ದಾರೆ ನೋಡಿ ಗೈಸ್, ಇಲ್ಲಿ ಅದರಲ್ಲೇ ಆಡಬೇಕು ನೀವು. ಓಕೆ ಗೈಸ್, ನೋಡಿ ಯಾವ್ದು ಬೇಕಾದರೂ ಹಾಕೋಬೋದು ನೀವು. 88, 120, 175, 212, 222, 235, 435 ಎಲ್ಲ ಇದೆ ಗೈಸ್. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಆಗುತ್ತೆ ಹಾಕಿ ಇದರಲ್ಲಿ ಹಾಕ್ಕೊಳ್ಬೋದು ನೀವು, ಡ್ರೀಮ್ ಲೆವೆನ್. ಓಕೆ ಗೈಸ್, ಇದು ನನ್ನ ವಿಡಿಯೋ, ನಿಮಗೆ ಪ್ರೂಫ್ ತೋರಿಸ್ತೀನಿ ಯಾವ ಥರ ವಿನ್ ಆಗ್ತೀನಿ ಅಂತ. ಇಲ್ಲಿ ನೋಡಿ ಲಾಸ್ಟ್ ಟೈಮ್ ವಿನ್ ಆಗಿದೆ ನಾನು. ಇಲ್ಲಿ ನೋಡಿ ಹೈದರಾಬಾದ್ 6-4, 2019 ಇದೇ ಹೈದರಾಬಾದ್ ವರ್ಸಸ್ ಮುಂಬೈ ಇಂಡಿಯನ್ಸ್, 1000 ರುಪೀಸ್ ವಿನ್ ಆಗಿನ ಓನ್ಲಿ ಹೆಡ್ ಟು ಹೆಡ್. ಇಲ್ಲಿ ನೋಡಿ 5,000 ವಿನ್ ಆಗಿ ತೋರಿಸ್ತೀನಿ ನೋಡಿ, ಇದು ಪ್ರೂಫ್ ಇದೆ ಗೈಸ್. ನಾನು ವಿನ್ ಆಗಿದ್ದೇ ತೋರಿಸ್ತಾ ಇದ್ದೀನಿ, ನಾನು ಬೇರೆಯವ್ರು ವಿನ್ ಆಗಿದ್ದು ತೋರಿಸ್ತಾ ಇಲ್ಲ ನೋಡಿ. 5,000 ವಿನ್ ಆಗಿನ, ಮತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇವಾಗ ನಿನ್ನೆ ಆಡಿದ ಮ್ಯಾಚ್ನೂ ತೋರಿಸ್ತೀನಿ ನೋಡಿ. ನೋಡಿ ಇದು RCB ವರ್ಸಸ್ ಡೆಲ್ಲಿ ಮ್ಯಾಚ್ ಆಡಿರೋದು ನೋಡಿ. ನೋಡಿ ಇಲ್ಲಿ 600 ವಿನ್ ಆಗಿನಿ. ಮತ್ತು ನೋಡಿ ಹೈದರಾಬಾದ್ ವರ್ಸಸ್ ಪಂಜಾಬ್ ಮ್ಯಾಚಲ್ಲಿ ನೋಡಿ, 2-2 ಹಾಕಿನಿ ನಾನು, 800-750 ವಿನ್ ಆಗಿನಿ. ನೋಡಿ CSK ಕೋಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾಚ್ನಲ್ಲಿ ನಿನ್ನೆ ಮ್ಯಾಚ್ ಗೈಸ್, ನಿನ್ನೆ ನೋಡಿ 1,000 ವಿನ್ ಆಗಿನಿ. ಇದೇ ಗೈಸ್, ನಾನು ಇದೇ ಥರ ಟೀಮ್ ಮಾಡ್ತೀನಿ ನೋಡಿ. ಅದಕ್ಕೆ ನಾನು ಯಾವ ಥರ ಟೀಮ್ ಮಾಡ್ತೀನಿ, ನಾನು ಡೈಲಿ ವೀಡಿಯೋಸ್ ಹಾಕ್ತೀನಿ, ನಾಳೆ ಮ್ಯಾಚ್ ಇದ್ನ ವೀಡಿಯೋಸ್ ಹಾಕ್ತೀನಿ, ಡೈಲಿ IPL ಅದು ಮುಗಿದ್ಮೇಲೆ ವರ್ಲ್ಡ್ ಕಪ್ ಟೀಮ್ ಹಾಕ್ತೀನಿ, ಇದೇ ಥರ ಟೀಮ್ ಮಾಡಿ ಗೈಸ್. ನಾನೆಲ್ಲ ಹೇಳ್ಕೊಡ್ತೀನಿ, ಮತ್ತು ಯಾವ ಥರ ವೀಡಿಯೋಸ್ ಯಾವ ಥರ ವೀಡಿಯೋಸ್ ಮಾಡ್ಬೇಕು ಅನ್ನೋದಂದರೆ, ನಿಮ್ಗೆ ಏನಾದರೂ ಕಮೆಂಟ್ನಲ್ಲಿ ಇದ್ದರೆ ಕಮೆಂಟ್ನಲ್ಲಿ ಹಾಕಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ನಲ್ಲಿ ನೀವು ಇದು ಮಾಡ್ಬೋದು. ಓಕೆ ಗೈಸ್, ಇದೇ ನನ್ನ ವಿಡಿಯೋ, ಇದೇ ಥರ ವಿಡಿಯೋ ಡೈಲಿ ಮಾಡ್ತಾ ಇರ್ತೀನಿ. ನೀವು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಯಾಕಂದರೆ ನನಗೂ ಗೊತ್ತಾಗುತ್ತಲ್ಲ ಎಷ್ಟು ಜನ ನೋಡ್ತಾ ಇದ್ದಾರೆ ವಿಡಿಯೋಸ್ ಅಂತೆ. ಓಕೆ ಗೈಸ್, ಇದೇ ನನ್ನ ಟೀಮು, ಇದೇ ಥರ ಆಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು.